राज्य राजकीय चित कोलार क्षेत्र दत्त नट्टिदे इदक्के कारण माजी सीएम सिद्धरामय्य कोलार स्पर्धे ಈಗಾಗಲೇ ಬಿಜೆಪಿ ಜೆಡಿಎಸ್ ತಂತ್ರಗಾರಿಕೆ ಬಿರುಸುಗೊಂಡಿದ್ದು ಸಿದ್ದು ಸೋಲಿಗೆ ಪಣ ತೊಟ್ಟಿವೆ ಹೀಗೆ ಸಾಗರದಷ್ಟು ಸವಾಲು ಹೊಂದಿರುವ ಸಿದ್ದರಾಮಯ್ಯಗೆ ಇವತ್ತಿನ ಬೆಳವಣಿಗೆ ಮುಜುಗರಕ್ಕೆ ತಳ್ಳಿದೆ ಹಾಲಿ ಶಾಸಕ ಶ್ರೀನಿವಾಸ್ ಗೌಡ ಫೋನ್ ಸಂಭಾಷಣೆ ಸಂಚಲನ ಸೃಷ್ಟಿ ಮಾಡಿದೆ ಸಿದ್ದು ಸ್ಪರ್ಧೆಯಿಂದ ಕೋಲಾರ ಕದನ ಗಣಕ್ಕೆ ಚಿನ್ನದ ಕಳೆ ಬಂದಿದೆ ಬದಾಮಿಯಿಂದ ವಲಸೆ ಬಂದ ಸಿದ್ದರಾಮಯ್ಯ ಮೂಡಲ ನಾಡಿನಲ್ಲಿ ಮೋಡಿ ಮಾಡಲು ಸಜ್ಜಾಗಿದ್ದಾರೆ ಹಾಲಿ ಜೆಡಿಎಸ್ ಶಾಸಕ ಶ್ರೀನಿವಾಸ್ ಗೌಡ ಕೈ ಹಿಡಿದು ನಡೆಸುವ ಭರವಸೆ ನೀಡಿದ್ದರಿಂದ ಸಿದ್ದು ರಾಜಕೀಯ ಹೆಜ್ಜೆ ಸಲೀಸಾಗಲಿದೆ ಎಂದು ನಂಬಲಾಗಿದೆ ಆದರೆ ಶ್ರೀನಿವಾಸ್ ಗೌಡ ಕ್ಷೇತ್ರ ತ್ಯಾಗದ ಹಿಂದೆ ಹೊಂಚಿದ್ಯಾ ಅನ್ನೋ ಅನುಮಾನಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ मुद्रा लोन गोस्कर हत्तारु बैंक कल्दु सुस्तागिद्दीरा ईजी आगि 10 लक्ष मुद्रा लोन पड्कोळ्ळोदु हेगे अंत कलिबेका फ्रीडम आप अन्न ईगले डाउनलोड माडि कोलार वळ ओप्पंद गुट्टु रट्टु माडिद आडियो शासक श्रीनिवास गौड डील कांग्रेस नल्लि हलचल कोलार शासक श्रीनिवास गौड आडिद्दारे एन्नलाद आडियो ओंदु स्फोट आगिदे ಈ ಆಡಿಯೋ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ್ದು ಶ್ರೀನಿವಾಸ್ ಗೌಡರ ತ್ಯಾಗದ ಹಿಂದೆ ಆಸೆ ಆಮಿಷಗಳು ಕೆಲಸ ಮಾಡಿವೆ ಅನ್ನೋದು ಬಹಿರಂಗ ಆಗಿದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಗೆದ್ದರೆ ನಾನು ಮಂತ್ರಿಯಾಗುತ್ತೇನೆ ಅಂತ ಶ್ರೀನಿವಾಸ್ ಗೌಡ ಆಡಿದ ಮಾತು ಇದಕ್ಕೆ ಪುಷ್ಟಿ ನೀಡುತ್ತಿವೆ ಅಷ್ಟಕ್ಕೂ ಶ್ರೀನಿವಾಸ್ ಗೌಡ ಫೋನ್ ಸಂಭಾಷಣೆಯಲ್ಲಿ ಏನಿದೆ ಯಾವೆಲ್ಲ ವಿಚಾರಗಳನ್ನು ಕಾರ್ಯಕರ್ತರ ಜೊತೆ ಹಂಚಿಕೊಂಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ तीर्मान बंदी सिद्धरामय्य ನಮ್ಮ ಎಂಎಲ್ಸಿ ಮಾಡಿ ಮಂತ್ರಿ ಮಾಡ್ತಾರೆ ಅಣ್ಣ ಅದಕ್ಕೆ ಸಂತೋಷನೇ ನಾವೆಲ್ಲರೂ ಹೇಳ್ಬಿಟ್ಟೆ ನಮ್ಮ ಶ್ರೀನಿವಾಸ್ ಗೌಡ್ರ ನಮ್ಮ ಶ್ರೀನಿವಾಸ್ ಗೌಡ್ರ ಅಂತ ಇವಾಗ ಅದನ್ನೇ ಹೇಳು ಶ್ರೀನಿವಾಸ್ ಗೌಡ್ರದೇ ಅದು ಆತ್ಮೇನು ಗೆದ್ದೋದ್ಮೇಲೆ ಆತ್ಮ ಬರಲ್ಲ ನಾನೇ ಓಡಾಡೋದು ಸಂತೋಷನ ಕಾನ್ಸ್ಟಿಟ್ಯೂಷನ್ ಪೂರ್ತಿ ನಾನೇ ಅದರಿಂದ ಅದೇ ತಲೆ ಕೆಡಿಸ್ಕೊಳ್ಳೋದು ಬೇಡ ಈ ಸಂಭಾಷಣೆ ವೈರಲ್ ಆದ ಬಳಿಕ ಪ್ರತಿಕ್ರಿಯೆ ನೀಡಿರುವ ಶಾಸಕ ಶ್ರೀನಿವಾಸ್ ಗೌಡ ನಾನು ಸಿದ್ದರಾಮಯ್ಯರಿಗೆ ಯಾವುದೇ ಡಿಮ್ಯಾಂಡ್ ಇಟ್ಟಿಲ್ಲ ನನ್ನ ಬಳಿ ಹಣ ಇಲ್ಲ ಅದಕ್ಕೆ ಸ್ಪರ್ಧೆ ಮಾಡಲು ಹೋಗಿಲ್ಲ ರಾಜಕೀಯ ಬೇಡ ಎಂದುಕೊಂಡಿದ್ದೇನೆ ಎಂದಿದ್ದಾರೆ ಅಲ್ಲದೆ ನಾನು ಮಾತನಾಡಿದ್ದು ನೆನಪಿಲ್ಲ ಅಂತ ಜಾರಿಕೊಂಡಿದ್ದು ಕಳೆದ ಚುನಾವಣೆಯಲ್ಲಿ 17 ಕೋಟಿ ಸಾಲವನ್ನ ಒಪ್ಪಿಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಏನು ಮಾತಾಡಬೇಕು ಅದು ಮಾತಾಡಿರಬಹುದು ಅದೇನೋ ಆಡಿಯೋ ಗೀಡಿಯೋ ಅಂತ ನೀವು ಹೇಳಿರೋದು ನಾನು ಮಾತಾಡಿದ ಜ್ಞಾಪಕ ಇಲ್ಲ ಓದ ಚುನಾವಣೆಯಲ್ಲಿ 17 ಕೋಟಿ ಖರ್ಚಾಗಿದೆ ಅದರಲ್ಲಿ ನನಗೆ 8.5 ಕೋಟಿ ಇದರದೆ ದುಡ್ಡಿತ್ತು ಡಿಆರ್ಡಿಓಗೆ ನನ್ನ ಜಮೀನು ಹೋಗಿತ್ತು ನಿಜ ಸಾಲ ಬೇರೆ ಮಾಡಿದೆ ಹಾಗಾಗಿ ನನಗೆ ಈ ಸಾರಿ ಎಲೆಕ್ಷನ್ ನಿಲ್ಲಬಾರದು ಅಂತಾನೆ ತೀರ್ಮಾನ ಮಾಡಿದ್ದೀನಿ ತಪ್ಪೇನಿದೆ ಎಂಎಲ್ಎ ಮಾಡು ಇನ್ನೊಂದು ಮಾಡು ಏನು ಹೇಳಿಲ್ಲ ಏನು ಡಿಮ್ಯಾಂಡ್ ಇಲ್ಲ ಕೊಟ್ರೆ ತಗಳ್ತೀವಿ ಕೊಡದೇ ಇದ್ರೆ ಏನು ಮಾಡಕಾಗಲ್ಲಲ್ಲ ಕೊಟ್ರೆ ತಗಳ್ತೀನಿ ಎಂಎಲ್ಸಿ ಇನ್ನು ಆಡಿಯೋ ವೈರಲ್ ವಿಚಾರದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕೂಡ ಮಾತನಾಡಿದ್ದು ನನಗೆ ಈ ಬಗ್ಗೆ ಗೊತ್ತಿಲ್ಲ ಎಂಎಲ್ಸಿ ಮಾಡಿ ಸಚಿವ ಸ್ಥಾನ ನೀಡುವ ಬಗ್ಗೆ ಯಾರಿಗೂ ಭರವಸೆ ನೀಡಿಲ್ಲ ಆ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಸಿದ್ದು ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಅವೆಲ್ಲ ನಾವು ಯಾರಿಗೂ ಅಶ್ಯೂರೆನ್ಸ್ ಕೊಟ್ಟಿಲ್ಲ ಏನು ಕೊಡೋದು ಅಂತ ಅವಶ್ಯಕತೆನೂ ಇಲ್ಲ ನಾನು ಚೆಕ್ ಮಾಡ್ತೀನಿ ಚೆಕ್ ಮಾಡ್ಬಿಟ್ಟು ರಿಯಾಕ್ಟ್ ಮಾಡ್ತೀನಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಒಟ್ಟಾರೆ ಕೋಲಾರದಲ್ಲಿ ಶ್ರೀನಿವಾಸ್ ಗೌಡ ಆಡಿಯೋ ಬಾಂಬ್ ಸೇದುಗೆ ಒಪ್ಪಂದ ಸತ್ಯ ಬಹಿರಂಗ ಆಗಿದೆ ಅಷ್ಟಕ್ಕೂ ಕೂಸು ಹುಟ್ಟುವ ಮುಂಚೆಯೇ ಕುಲಾವಿ ಹೊಲಿಸಿದ್ರು ಅನ್ನೋ ಹಾಗೆ ಆಗಲಿ ಚುನಾವಣೆ ಮತದಾರನ ತೀರ್ಪಿಗೂ ಮುನ್ನವೇ ಎಂಎಲ್ಸಿ ಸಚಿವ ಸ್ಥಾನದ ಪೋಸ್ಟ್ಗಳ ಬಗ್ಗೆ ಹಬ್ಬಿದ ಕಾಂಗ್ರೆಸ್ನೊಳಗಿನ ಒಪ್ಪಂದದ ಮಾತಿನಿಂದ ಜನ ಕುಂಕಾಡಿ ನಗುವಂತಾಗಿದೆ ಕೋಲಾರದಿಂದ ಸಮೀರ್ ಶ್ರೀಕಾಂತ್ ಕುಬಕಣಿ ನ್ಯೂಸ್ ಫಸ್ಟ್ ಬೆಳಗಾವಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ